ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ। ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್। ಇನ್ನು ಮುಂದಿನ ಕ್ಷೇತ್ರ ಕುಂದಗೋಳ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಹಾಲಿ MLA ಶಿವಳ್ಳಿ ಕುಸುಮಾ ಶಿವಳ್ಳಿ ಅವರು ಕಾಂಗ್ರೆಸ್ನ ಬೈ ಎಲೆಕ್ಷನ್ಗೆ MLA ಆಗಿದ್ರು। ಈಗ ಶಿವಾನಂದ ಬೆಂತೂರು, ಕುಸುಮಾ ಶಿವಳ್ಳಿ, MS ಅಕ್ಕಿ ಇವರೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ। ನಾವೆಲ್ಲ ಕಾಂಗ್ರೆಸ್ ಪರವಾಗಿ ಮಾಡೋಣ ಅಂತ। ಇನ್ನು BJPಯಿಂದ MR ಪಾಟೀಲ್ ಜೊತೆಗೆ SA ಚಿಕ್ಕನಗೌಡರ್ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷೆ ಆಗಿದ್ದಾರೆ। ಒಂದು ಸ್ವಲ್ಪ ಫೈಟ್ ನಡೀತಿದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ। ಕೆಲವರು ಜೋಶಿ ಬ್ಯಾಕಪ್ಪು, ಜೋಶಿ MR ಪಾಟೀಲ್ ಜೊತೆ ಜೋಶಿ ಅವ್ರಿಗೆ ಟಿಕೆಟ್ ಕೊಡ್ಸೋಕೆ ಟ್ರೈ ಮಾಡ್ತಿದ್ದಾರೆ। ಚಿಕ್ಕನಗೌಡರು ಕೂಡ ಟಿಕೆಟ್ ಆಕಾಂಕ್ಷೆ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ, ಬೇಡವರೇ ಟಿಕೆಟ್ ಬೇಕು ಅಂತ। ಚಿಕ್ಕನಗೌಡರಿಗೆ ಕೊಟ್ರೆ ಬಿಜೆಪಿಯವರು ಅಲ್ಲಿರ್ತಾರೆ, ಕೊಡದೆ ಹೋದ್ರೆ ಅವ್ರ ಅಖಾಡದಲ್ಲಿ ಇರ್ತಾರೆ। ಅದು ಕಾಂಗ್ರೆಸ್ JDS ಚಿಹ್ನೆ ಮೇಲೆ ಅಥವಾ ಪಕ್ಷೇತರ ಫಿಕ್ಸ್। ಚಿಕ್ಕನಗೌಡರು ಸ್ಪರ್ಧೆ ಮಾಡೋದು 200% ಫಿಕ್ಸ್, ನೋ ಡೌಟ್। ಪಾರ್ಟಿ ನೋಡಬೇಕು, ಬಿಜೆಪಿ ಇಬ್ಬರ ಪ್ರಬಲ ನಡುವಿನ ಈ ಫೈಟು ಕಾಂಗ್ರೆಸ್ ಅಲ್ಲಿ ಕೂಡ ಕಿತ್ತಾಟ ಇತ್ತು। ಕಾಂಗ್ರೆಸ್ ಅಲ್ಲಿ ಕೂಡ ಏನು ಸುಮ್ಮನೆ ಮೇಲ್ನೋಟಕ್ಕಂಗಿದೆ, ಆಸ್ ಎ ಪಾರ್ಟಿ ಕಾಂಗ್ರೆಸ್ಗೂ ಕೂಡ ಒಂದ್ ಸ್ವಲ್ಪ ಮುನ್ನಡ ಇದೆ। ಬಿಜೆಪಿ ಇಬ್ಬರು ಸಮಬಲ, ಅವರಿಬ್ರು ಅವ್ರ ಕಿತ್ತಾಟ। ಕಾಂಗ್ರೆಸ್ಗೆ ಸ್ವಲ್ಪ ಪೂರಕ ವಾತಾವರಣ ಇದೆ, ಟೆಂಪ್ರವರಿ ಕುಂದಗೋಳ, ಏನ್ ಬೇಕಾದ್ರೂ ಆಗ್ಬಹುದು, ಏನ್ ಬೇಕಾದ್ರೂ ಇಲ್ಲಿ ಒಂದ್ ಸ್ವಲ್ಪ ಕಾಂಗ್ರೆಸ್ ಬಿಜೆಪಿಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದೆ। ಯಾರು ಬೇಕಾದ್ರೂ ಅಚ್ಚರ ಅಭ್ಯರ್ಥಿಗಳು ಬರಬಹುದು, ಅಯ್ಯೋ ಏನಾರಾಗತ್ತೆ ಇಲ್ಲಿ। ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ ಕುಂದಗೋಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ।